ಸ್ನೇಹಿತರೆ, ಕ್ರಿಕೆಟ್ ಲೋಕದಲ್ಲಿ ಸಂಚಲನ ಮೂಡಿಸುತ್ತಿರುವ ಡಬಲ್ ಸೆಂಚುರಿ ಹೊಡೆದು ಸದ್ದು ಮಾಡಿರುವ ಈ ಶುಭ್ಮನ್ ಗಿಲ್ ಯಾರು? ಸಾಮಾನ್ಯ ರೈತರೊಬ್ಬರ ಮಗನಾಗಿರುವ ಇವರಿಗೆ ತಂದೆ ತಮ್ಮ ಹೊಲದಲ್ಲೇ ಯಾವ ರೀತಿ ತರಬೇತಿ ನೀಡುತ್ತಿದ್ದರು ಗೊತ್ತಾ? ಚಿಕ್ಕ ವಯಸ್ಸಿನಲ್ಲೇ ಇವರ ಸಾಧನೆಗೇನು? ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಮಗಳನ್ನ ಮದುವೆಯಾಗ್ತಾರಾ ಇವರು? ಇದೆಲ್ಲದರ ಬಗ್ಗೆ ನೋಡೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಸ್ನೇಹಿತರೆ, ಶುಭ್ಮನ್ ಗಿಲ್ ಅವರು ಹುಟ್ಟಿದ್ದು 1999 ಸೆಪ್ಟೆಂಬರ್ 8 ರಂದು ಪಂಜಾಬಿನ ಚಕ್ಕರಿವಾಲಾ ಎಂಬ ಪ್ರದೇಶದಲ್ಲಿ ಜನಿಸಿದ್ರು. ಇದು ಪಂಜಾಬ್ ರಾಜ್ಯದ ಫಾಜಿಲ್ಕಾ ಎಂಬ ಜಿಲ್ಲೆಯಲ್ಲಿನ ಚಿಕ್ಕ ಗ್ರಾಮ. ಇವರ ತಂದೆಯ ಹೆಸರು ಲಕ್ವಿಂದರ್ ಸಿಂಗ್, ವೃತ್ತಿಯಲ್ಲಿ ರೈತರಾಗಿರ್ತಾರೆ. ತಮ್ಮ ಹೊಲದಲ್ಲಿ ಸ್ವಲ್ಪ ಜಾಗವನ್ನ ಸಮ ಮಾಡಿ ಮಗನಿಗಾಗಿ ಕ್ರಿಕೆಟ್ ಫೀಲ್ಡ್ ರೀತಿ ಮಾಡಿಕೊಟ್ಟಿರ್ತಾರೆ. ಕೇವಲ 3ನೇ ವಯಸ್ಸಿನಲ್ಲೇ ಮಗನಿಗೆ ಕ್ರಿಕೆಟ್ ತರಬೇತಿಯನ್ನ ನೀಡ್ತಾ ಇರ್ತಾರೆ. ಮಗನನ್ನ ಪ್ರೊಫೆಷನಲ್ ಕ್ರಿಕೆಟರ್ ಮಾಡಬೇಕೆಂಬ ಮಹದಾಸೆಯನ್ನ ಹೊತ್ತಿರ್ತಾರೆ. ಅದಕ್ಕಾಗಿ ಆ ಊರಿನ ಯುವಕರಿಗೆ ಅಥವಾ ತಮ್ಮ ಹೊಲದಲ್ಲಿ ಕೆಲಸ ಮಾಡಲು ಬರ್ತಿದ್ದವರಿಗೆ ಮಗನಿಗೆ ಬೌಲಿಂಗ್ ಮಾಡಲು ತಿಳಿಸ್ತಾ ಇದ್ರಂತೆ. ಯಾರು ಶುಭ್ಮನ್ ಗಿಲ್ಲನ್ನ ಔಟ್ ಮಾಡ್ತಾರೋ ಅವರಿಗೆ 100 ರೂಪಾಯಿಗಳನ್ನ ಕೊಡ್ತಾ ಇದ್ರಂತೆ. ಹೀಗೆ ಪುಟಾಣಿ ಶುಭ್ಮನ್ ಗಿಲ್ ಅವರಿಗೆ ತಂದೆ ತರಬೇತಿ ನೀಡ್ತಾ ಇದ್ರು. ನಂತರ ಅವರು ಕೃಷಿಯನ್ನ ತೊರೆದು ಮೊಹಾಲಿ ಎಂಬ ಪ್ರದೇಶಕ್ಕೆ ಮಗನನ್ನ ಕರೆದುಕೊಂಡು ಹೋಗ್ತಾರೆ ಮತ್ತೆ ಅಲ್ಲೇ ಆತನನ್ನ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ ಅಕಾಡೆಮಿಗೆ ಸೇರಿಸ್ತಾರೆ. ಹೀಗೆ ಮಗನನ್ನ ಕ್ರಿಕೆಟರ್ ಮಾಡಲೇಬೇಕೆಂದು ತಂದೆಯೊಬ್ಬರು ತಮ್ಮ ವೃತ್ತಿಯನ್ನೇ ತೊರೆದು ಮಗನ ಭವಿಷ್ಯವನ್ನ ರೂಪಿಸಿದ್ದಾರೆ. ಶುಭ್ಮನ್ ಗಿಲ್ ಅವರ ಬಾಲ್ಯದ ಬಗ್ಗೆ ಮಾತನಾಡಿರುವ ಅವರ ತಂದೆ ಹೀಗಂದಿದ್ದಾರೆ, ಶುಭ್ಮನ್ಗೆ 3 ವರ್ಷದವನಿದ್ದಾಗಲಿಂದಲೂ ಕ್ರಿಕೆಟ್ ಅಂದ್ರೆ ತುಂಬಾನೇ ಇಷ್ಟ. ಅವನ ವಯಸ್ಸಿನ ಬೇರೆ ಮಕ್ಕಳೆಲ್ಲ ಆಟಿಕೆಯಲ್ಲಿ ಆಟ ಆಡ್ತಾ ಇದ್ರು, ಆದ್ರೆ ಈತ ಯಾವತ್ತೂ ಆಟಿಕೆಗಳನ್ನ ಕೊಡಿಸುವಂತೆ ಕೇಳಿಲ್ಲ. ಅವನಿಗೆ ಬ್ಯಾಟ್ ಬಾಲ್ ಇದ್ರೆ ಸಾಕಿತ್ತು. ರಾತ್ರಿ ಮಲಗುವಾಗಲೂ ಪಕ್ಕದಲ್ಲೇ ಬ್ಯಾಟ್ ಬಾಲ್ ಅನ್ನ ಇಟ್ಟುಕೊಂಡು ಮಲಗ್ತಾ ಇದ್ದ ಅಂದಿದ್ದಾರೆ. ಇನ್ನು ಶುಭ್ಮನ್ ಗಿಲ್ ಅವರ ಸಾಧನೆಯನ್ನ ನೋಡೋದಾದ್ರೆ ಆಡಿರುವ 4 ಮ್ಯಾಚ್ಗಳಲ್ಲಿ 2 ಸೆಂಚುರಿ, 1 ಡಬಲ್ ಸೆಂಚುರಿ ಮತ್ತು 1 ಮ್ಯಾಚ್ನಲ್ಲಿ 40 ರನ್ ನಾಟ್ ಔಟ್. ಹೀಗೆ ಆರಂಭಿಕ ಮ್ಯಾಚ್ಗಳಲ್ಲೇ ಭರ್ಜರಿಯಾಗಿ ಬ್ಯಾಟಿಂಗ್ ಬೀಸಿರುವ ಇವರನ್ನ ಅನೇಕರು ವಿರಾಟ್ ಕೊಹ್ಲಿ ಅವರಿಗೆ ಹೋಲಿಸಿದ್ದಾರೆ. ಇವರು 2014ರಲ್ಲಿ ಪಂಜಾಬಿನ ಅಂಡರ್ 16 ಇಂಟರ್ ಡಿಸ್ಟಿಕ್ ಟೂರ್ನಿಯಲ್ಲಿ ಶುಭ್ಮನ್ ಗಿಲ್ ಅವರು ಬರೋಬ್ಬರಿ 351 ರನ್ಗಳನ್ನ ಬಾರಿಸಿದ್ರು. ನಿರ್ಮಲ್ ಸಿಂಗ್ ಎಂಬ ಹುಡುಗನೊಂದಿಗೆ ಓಪನಿಂಗ್ ಪಾರ್ಟ್ನರ್ಶಿಪ್ನಲ್ಲಿ 587 ರನ್ ಬಂದಿದ್ವು. ಗಿಲ್ ಅವರ ಆಟದ ವೈಖರಿ ನೋಡಿ 2016ರಲ್ಲಿ ಪಂಜಾಬ್ನ ಅಂಡರ್ 16 ಟೀಮ್ಗೆ ಇವರನ್ನ ಸೇರಿಸಿಕೊಳ್ತಾರೆ. ಗಿಲ್ ಅವರು ವಿಜಯ್ ಮರ್ಚೆಂಟ್ ಟ್ರೋಫಿಯ ಮೊದಲ ಮ್ಯಾಚ್ನಲ್ಲಿ ಪಂಜಾಬ್ ಪರವಾಗಿ ಡಬಲ್ ಸೆಂಚುರಿಯನ್ನ ಬಾರಿಸಿದ್ರು. ನಂತರ 2018ರಲ್ಲಿ ಇವರನ್ನ ಪಂಜಾಬ್ ತಂಡ ಟೀಮ್ಗೆ ಸೇರಿಸಿಕೊಳ್ತು. 2017ರ ನವೆಂಬರ್ ಹೊತ್ತಿಗೆ ಗಿಲ್ ಅವರು ಲಿಸ್ಟ್ಗೆ, ಫಸ್ಟ್ ಕ್ಲಾಸ್ 2 ಫಾರ್ಮ್ಯಾಟ್ಗೂ ಸಹ ಡೆಬ್ಯೂ ಮಾಡಿದ್ರು. ಹೀಗಾಗಿ ಓಪನರ್ ಆಗಿ ರಣಜಿಗೆ ಕಾಲಿಟ್ಟ ಗಿಲ್ ಮೊದಲ ಪಂದ್ಯದಲ್ಲೇ ಅರ್ಧ ಶತಕವನ್ನ ಬಾರಿಸಿದ್ರು. 2ನೇ ಮ್ಯಾಚ್ನಲ್ಲೇ ತಮ್ಮ ಮೊದಲ ರಣಜಿ ಸೆಂಚುರಿಯನ್ನ ಬಾರಿಸಿದ್ರು. ಇದೇ ಸಮಯದಲ್ಲಿ 2018ರ ಅಂಡರ್ 19 ವಿಶ್ವಕಪ್ನ ಇಂಡಿಯನ್ ಟೀಮ್ ಅನೌನ್ಸ್ ಆಯಿತು. ನ್ಯೂಜಿಲೆಂಡ್ನಲ್ಲಿ ನಡೆದಿದ್ದಂತಹ ಈ ವಿಶ್ವಕಪ್ಗೆ ಗಿಲ್ ಅವರು ವೈಸ್ ಕ್ಯಾಪ್ಟನ್ ಆಗಿ ಆಯ್ಕೆಯಾದ್ರು. ರಾಹುಲ್ ದ್ರಾವಿಡ್ ಅವರು ಟ್ರೈನಿಂಗ್ ಕೊಟ್ಟಿದ್ದ ಈ ಟೀಮ್ನಲ್ಲಿ ಉತ್ತಮ ಆಟಗಾರರಿದ್ರು. ಆದ್ರೂ ತಮ್ಮ ಆಟದ ವೈಖರಿಯಿಂದ ಸಖತ್ತಾಗಿ ಬ್ಯಾಟ್ ಬೀಸಿದ ಗಿಲ್ ಅವರು ಭಾರತಕ್ಕೆ ಅಂಡರ್ 19ನಲ್ಲಿ ವಿಶ್ವಕಪ್ ತಂದುಕೊಡುವುದರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು. ಆ ಮ್ಯಾಚ್ನಲ್ಲಿ ಪ್ಲೇಯರ್ ಆಫ್ ದ ಟೂರ್ನಿಮೆಂಟ್ ಪ್ರಶಸ್ತಿಯನ್ನ ಪಡೆದ ಗಿಲ್ ಅವರು ಬರೋಬ್ಬರಿ 372 ರನ್ಗಳನ್ನ ಬಾರಿಸಿದ್ರು. ಇದೇ ಸಮಯದಲ್ಲಿ ಭಾರತದಲ್ಲಿ ಐಪಿಎಲ್ ಆಕ್ಷನ್ ಕೂಡ ನಡೆದಾಗಿತ್ತು. ಅಂಡರ್ 19ನಲ್ಲಿ ಗಿಲ್ ಮಾಡಿದ ಮೋಡಿಗೆ ಕ್ಲೀನ್ ಬೋಲ್ಡ್ ಆಗಿದ್ದ ನಟ ಶಾರುಖ್ ಖಾನ್ ಅವರು 1.8 ಕೋಟಿಯನ್ನ ಕೊಟ್ಟು ಗಿಲ್ ಅವರನ್ನ ಕೆಕೆಆರ್ಗೆ ಸೇರಿಸಿಕೊಂಡ್ರು. ಹೀಗೆ ಕ್ರಿಕೆಟ್ ಲೋಕದಲ್ಲಿ ತಮ್ಮದೇ ಚಾಪು ಮೂಡಿಸಿರುವ ಶುಭ್ಮನ್ ಗಿಲ್ ಅವರು 2019ರ ವೇಳೆಗೆ 15 ಇನ್ನಿಂಗ್ಸ್ಗಳಲ್ಲಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ 1000 ರನ್ಗಳನ್ನ ಬಾರಿಸಿಬಿಟ್ಟಿದ್ರು. ಅದೇ ಸೀಸನ್ನ ರಣಜಿಯಲ್ಲಿ 5 ಮ್ಯಾಚ್ನಲ್ಲಿ 720 ರನ್ ಗಳಿಸಿ ಪಂಜಾಬಿನ ಲೀಡಿಂಗ್ ಸ್ಕೋರರ್ ಆಗಿದ್ರು. 2019ರ ನ್ಯೂಜಿಲೆಂಡ್ ವಿರುದ್ಧ ಓಡಿಐ ಸರಣಿಗೆ ಗಿಲ್ ಅವರನ್ನ ಟೀಮ್ ಇಂಡಿಯಾಗೆ ಆಯ್ಕೆ ಮಾಡಿಕೊಳ್ಳಲಾಯಿತು. ನಂತರ ಅದೇ ವರ್ಷ ಆಗಸ್ಟ್ನಲ್ಲಿ ದ್ವಿಶತಕ ಗಳಿಸಿದ ಅತ್ಯಂತ ಕಿರಿಯ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರವಾದ್ರು. ಅದರ ನಂತರದ ತಿಂಗಳಿನಲ್ಲೇ ಗಿಲ್ ಅವರನ್ನ ಭಾರತದ ಟೆಸ್ಟ್ ಟೀಮ್ಗೆ ಸೇರಿಸಿಕೊಳ್ತಾರೆ. 2020ರ ಆಸ್ಟ್ರೇಲಿಯಾ ಸೀರೀಸ್ನಲ್ಲಿ ಗಿಲ್ ಟೀಮ್ನಲ್ಲಿ ಆಡಿದ್ರು. ಮೊದಲ ಮ್ಯಾಚ್ನಲ್ಲೇ ಹಾಫ್ ಸೆಂಚುರಿಯನ್ನ ಬಾರಿಸಿದ್ರು. ನಂತರದ ಮ್ಯಾಚ್ನಲ್ಲಿ ಭಾರತದ ಗೆಲುವಿಗೆ ಮುಖ್ಯ ಕಾರಣವಾದ್ರು.
ಹೀಗಾಗಿ ಈಗ ಶುಭನ್ ಗಿಲ್ ಅವರು ಭಾರತದ ಓಡಿಐ ಮತ್ತು ಟೆಸ್ಟ್ ಈ ಎರಡೂ ಟೀಮ್ನಲ್ಲೂ ಸಹ ಕಾಯಂ ಸದಸ್ಯರಾಗಿದ್ದಾರೆ. ಓಡಿಐ ಹಾಗೂ ಟೆಸ್ಟ್ ಎರಡರಲ್ಲೂ ಸೆಂಚುರಿಯನ್ನು ಬಾರಿಸಿದ್ದಾರೆ. ಓಡಿಐನಲ್ಲಿ 73ರ ಅವರೇಜ್ ಮತ್ತು 110ರ ಸ್ಟ್ರೈಕ್ ರೇಟ್ನಲ್ಲಿ ಬ್ಯಾಟ್ ಬೀಸಿ 1254 ರನ್ ಗಳಿಸಿದ್ದಾರೆ. ಇದಿಷ್ಟು ಇವರ ಆಟದ ಬಗ್ಗೆ. ಆದರೆ ಇವರ ಪರ್ಸನಲ್ ಅನ್ನು ನೋಡೋಣ. ಕ್ರಿಕೆಟ್ ದಿಗ್ಗಜ ಸಚಿನ್ ತೆಂಡೂಲ್ಕರ್ ಅವರ ಮಗಳಾದಂತಹ ಸಾರಾ ತೆಂಡೂಲ್ಕರ್ ಅವರನ್ನ ಡೇಟ್ ಮಾಡ್ತಾಗಿದ್ದಾರೆ ಎಂಬ ಸುದ್ದಿ ಹರಿದಾಡ್ತಾಗಿದೆ. ಇದಲ್ಲದೆ ಸಾರಾ ತೆಂಡೂಲ್ಕರ್ ಹಾಗೂ ಶುಭ್ಮನ್ ಗಿಲ್ ಅವರು ಒಬ್ಬರ ಪೋಸ್ಟ್ಗೆ ಇನ್ನೊಬ್ಬರು ಲೈಕ್ ಕೊಡೋದು, ಕಾಮೆಂಟ್ ಮಾಡೋದು ಹಾಗೂ ಒಂದೇ ರೀತಿ ಕ್ಯಾಪ್ಷನ್ಗಳನ್ನ ಹಾಕಿ ಅನುಮಾನಕ್ಕೆ ಕಾರಣವಾಗಿದ್ದಾರೆ. ಇದಲ್ಲದೆ ನಟಿ ಸಾರಾ ಆಲಿಖಾನ್ ಅವರೊಂದಿಗೆ ಶುಭ್ಮನ್ ಗಿಲ್ ಅವರು ಊಟಕ್ಕೆ ತೆರಳಿದ್ರು. ಇವರು ಡೇಟ್ ಮಾಡ್ತಾ ಇರೋದು ಈ ಸಾರಾನ ಆ ಸಾರಾನ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾಗಿದೆ. ಇದಲ್ಲದೆ ಅನೇಕರು ಶುಭ್ಮನ್ ಕೇವಲ ಗ್ರೌಂಡ್ ಒಳಗಲ್ಲ ಹೊರಗೂ ಉತ್ತಮ ಆಟಗಾರ ಅಂತ ತಮಾಷೆ ಮಾಡ್ತಾಗಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್ ಅವರ ಅಳಿಯ ಆಗಲು ಶುಭ್ಮನ್ ಗಿಲ್ ಅವರು ಅರ್ಹರ? ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.